ಕುಮಟಾದಲ್ಲಿ ಜೆಡಿಎಸ್ನಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಇದ್ದ ಪದಾಧಿಕಾರಿಗಳ ಹಾಗೂ ಜಿಲ್ಲಾಧ್ಯಕ್ಷರನ್ನ ವಿಸರ್ಜನೆ ಮಾಡಿ ಹೊಸ ಅಧ್ಯಕ್ಷರ ಆಯ್ಕೆ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಜೆಡಿಎಸ್ನ ರಾಜ್ಯ ಮುಖಂಡರಾದ ಎನ್ಎಚ್ ಕೋನರೆಡ್ಡಿ ಅವರು ಅಭಿಪ್ರಾಯಪಟ್ಟರು. ಅವರು ಕುಮಟಾದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಅತಿ ಶೀಘ್ರವೇ ಪಕ್ಷವನ್ನ ಸಂಘಟನೆ ಮಾಡುವಂತ ಯೋಗ್ಯ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗುವುದು. ನಮ್ಮ ಪಕ್ಷದಿಂದ ಕೆಲವೊಂದು ನಮ್ಮ ತಪ್ಪುಗಳಿಂದ ಹಾಗೂ ನಮ್ಮ ಪಕ್ಷದ ಮುಖಂಡರು ಅಧಿಕಾರದ ಆಸೆಯಿಂದ ಬೇರೆ ಪಕ್ಷದತ್ತ ಮುಖ ಮಾಡಿರಬಹುದು. ನಮ್ಮ ಪಕ್ಷದ ಮುಖಂಡರನ್ನ ತಯಾರು ಮಾಡುವಂತ ಕಾರ್ಖಾನೆಯಾಗಿ ಬಿಟ್ಟಿದೆ. ರಾಜ್ಯದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಇರುವಂತಹ ಬಹುತೇಕ ನಾಯಕರು ಜೆಡಿಎಸ್ನಿಂದ ರಾಜಕೀಯ ಕಲಿತು ಬೇರೆ ಬೇರೆ ಪಕ್ಷದಲ್ಲಿ ಅಧಿಕಾರವನ್ನ ಅನುಭವಿಸುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಮಾಧ್ಯಮದವರು ಜಿಲ್ಲೆಯಲ್ಲಿ ಪಕ್ಷವನ್ನ ಹೇಗೆ ಸಂಘಟನೆ ಮಾಡುತ್ತೀರಿ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಜಿಲ್ಲೆಯಲ್ಲಿ ತಳಮಟ್ಟದಿಂದ ಪಕ್ಷವನ್ನ ಸಂಘಟನೆ ಮಾಡಬೇಕು ಎನ್ನುವ ತೀರ್ಮಾನವನ್ನ ಕೈಗೊಂಡಿದ್ದೇವೆ. ಜೆಡಿಎಸ್ ಪಕ್ಷಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಕರ್ತರ ದೊಡ್ಡ ಶಕ್ತಿ ಇದೆ. ಜಿಲ್ಲೆಯಲ್ಲೂ ಸಹ ಬೇರೆ ಪಕ್ಷದಿಂದ ಮುಖಂಡರು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗುವವರು ಇದ್ದಾರೆ ಎಂದು ಹೇಳಿದ್ರು. ಸಂಪೂರ್ಣ ಎಲ್ಲ ಘಟಕಗಳನ್ನ ವಿಸರ್ಜನೆ ಮಾಡಿದ್ವಿ. ಇವತ್ತು ಇದ್ದ ನೂತನ ಪದಾಧಿಕಾರಿಗಳನ್ನ ಒಂದು 3 ದಿವಸದಲ್ಲಿ ನೇಮಕ ಮಾಡತಕ್ಕಂತ ತೀರ್ಮಾನವನ್ನು ಮಾಡಿದೆ. ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡತಕ್ಕಂತ ಪ್ರಕ್ರಿಯೆ ಮೊದಲನೇದಾಗಿ 1 2 3 ಅಂತ ಹೇಳಿದ್ರು ಹೆಸರು ತೆಗೆದುಕೊಂಡು ಜಿಲ್ಲಾ ಕಮಿಟಿ ಕೊಟ್ಟು ಒಬ್ಬ ಯೋಗ್ಯ ಅಭ್ಯರ್ಥಿಯನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತೇವೆ. ಕೆಲವೊಂದು ಹೋಗೋರು ನಾವು ಏನು ಮಾಡೋಕ್ಕಾಗಲ್ಲ. ಅನಿವಾರ್ಯ ಕೆಲವು ಮಂದಿಗೆ ತಮ್ಮ ಸ್ವಂತಕ್ಕೆ ಇದೆ, ಕಾಂಗ್ರೆಸ್ ಹೋಗ್ಬೇಕು, ಬಿಜೆಪಿ ಹೋಗ್ಬೇಕು ಅಂತ ಕೆಲವು ಜನರಿಗೆ ಭಾವನೆ ಇರ್ತದೆ. ಅಂತ ನೀವು ಹಿಡ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಆದಷ್ಟು ಜನ ಯಾರೇ ಜನತಾ ಪರಿವಾರದಾಗಿದ್ದಂಥವ್ರು ಮರಳಿ ಸೇರಿಸ್ಕೊಳಕ್ ನೋಡಕತ್ತಿ ಹೊರತಾಗಿ ಹೋಗಿರ್ತಿಕೊಂಡು ನಾವಂತೂ ಯಾರಿಗೆ ಹೇಳ. ಒಂದು ಪಕ್ಷನ ಹೇಗೆ ಕಟ್ತೀರಿ ಜಿಲ್ಲೆಯಲ್ಲಿ? ಇಲ್ಲ, ಗ್ರೌಂಡ್ ಮಟ್ಟದಿಂದ ಪಾರ್ಟಿ ಕಟ್ಟಬೇಕಂತ ತೀರ್ಮಾನ ಮಾಡಿದ್ವಿ. ಇವತ್ತು ಬಹಳ ಡೆಪ್ತ್ ಆಗಿ ಚರ್ಚೆ ಮಾಡಿದ್ರು. ಬೂತ್ ಕಮಿಟಿಯಿಂದ ಹಿಡ್ಕೊಂಡು ತಾಲೂಕು ಕಮಿಟಿಯಿಂದ ಹಿಡ್ಕೊಂಡು ಜಿಲ್ಲಾ ಕಮಿಟಿವರೆಗೂ ಆಕ್ಟಿವ್ ಆಗಿರ್ಬೇಕು ಅಂತ. ಅದು ಕೂಡ ಎಲ್ಲ ವೀಕ್ಗಳು, ಮಹಿಳಾ ಘಟಕ ಆಗಿರ್ಬೋದು, ಎಸ್ಸಿ ಘಟಕ ಆಗಿರ್ಬೋದು, ಆಮೇಲೆ ಕಾರ್ಮಿಕ ಘಟಕ ಆಗಿರ್ಬೋದು, ವಕೀಲರ ಘಟಕ ಆಗಿರ್ಬೋದು, ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ಅಂತಕ್ಕ ಪಾರ್ಟಿ ಕಟ್ಟಬೇಕಂತ ಚರ್ಚೆ ಆಗಿದೆ. ಒಂದು ಎಲ್ಲರಿಗೆ 100 ಇರ್ತಕ್ಕಂಥದ್ದು ಹಿಂದ ಮೇಲಿಂದ ನೀವು ಅಧ್ಯಕ್ಷ ಮಾಡಿ ಹೇಳಿಕೆ ಮಾಡ್ತಿದ್ರಿ, ಈ ಸಲ ಹಿಂಗೆ ಏನ್ ಕೂತ್ ಚರ್ಚೆ ಮಾಡುತ್ತಿಲ್ಲ. ಅದಕ್ಕೆ ನಿಮ್ಗೆ ರಾಜ್ಯ ಕಮಿಟಿಯವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಅಂತ ಮಾತನಾಡೋಣ. ಅದಕ್ಕೆ ಇವತ್ತು ಇಲ್ಲೇ ಕೂತ್ಕೊಂಡು ಇನ್ನೊಂದು ತಾಸ ಆಗಿದೆ ಕೆಲವು ಡೆಪ್ತ್ ಚರ್ಚೆ ಮಾಡಿ ಒಂದು ಪದಾಧಿಕಾರಿ ನೇಮಕ ಮಾಡತಕ್ಕಂಥ ತೀರ್ಮಾನವನ್ನು ಮಾಡ್ತೇವೆ. ಈಗ ಆಡಳಿತದಲ್ಲಿರುವಂತಹ ಪಕ್ಷಕ್ಕೆ ಎಲ್ಲ ದೃಷ್ಟಿಯಲ್ಲಿ ಸಂಘಟನೆಯಿಂದ ನಿಮ್ಗೆ ಯಾವ ಒಂದು ಸ್ಪರ್ಧೆಯನ್ನು ಒಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮಲ್ಲಿ? ಏನು ಪ್ರತಿಕ್ರಿಯೆ ಯಾವಾಗಲೂ ಆಡಳಿತ ಪಕ್ಷ ಇದ್ದಾಗ ಹಂಗ ಒಂದ್ ಕಡೆ ವೇಗ ಬಂದಿದೆ. ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಅವರು ಇಬ್ಬರೇ ಮೇಲೆ ಇದ್ರು, ಎಚ್ ಶಿವಪುರು ಮತ್ತೆ ಇನ್ನೊಬ್ರು, ಎಚ್ ಜನ ಎಂಎಲ್ಗಳಾದ್ರೆ ಇವತ್ತು ಅದೇ ರೀತಿಗೆ ಸಾಮಾನ್ಯ ವಾಜಪೇಯಿ ಅವರು ಮತ್ತು ಸಾಮಾನ್ಯ ಆಡ್ವಾನ್ ಅವರು ಇಬ್ಬರೇ ಎಂಪಿಗಳಾಗಿದ್ರು. ಎಷ್ಟು ಮಟ್ಟಿಗೆ ಇವತ್ತು ಬೆಳೀತು? ಒಂದು ಪಾರ್ಟಿ ನಮ್ದು ಅಧಿಕಾರದಾಗ ಬಂದು ಗೊತ್ತೈತಿ, ಅಧಿಕಾರದಾಗೂ ಗೊತ್ತೈತಿ, ಪಾರ್ಟಿ ಕಟ್ತಕ್ಕಂಥ ತೀರ್ಮಾನಕ್ಕೆ ಇವತ್ತು ಜನತಾದಳಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಾರ್ಯಕರ್ತರ ನಾವು ಮುಖಂಡರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ತಪ್ಪಾಗಿರ್ಬೋದು, ಆ ತಪ್ಪನ್ನು ಸರಿಪಡಿಸಿಕೊಂಡು ಪಾರ್ಟಿಯನ್ನು ಕಟ್ಟ. ನಮ್ಮ ಪಕ್ಷ ಸ್ವಲ್ಪ ಏನಾಗಿದೆ, ನಮ್ಮ ಪ್ರೊಡಕ್ಷನ್ ಫ್ಯಾಕ್ಟ್ರಿಯಿಂದಾಗಿದೆ. ಎಲ್ಲರೂ ನಮ್ಮಲ್ಲಿ ಬೆಳೀತಾರೆ, ಬೇರೆ ಪಾರ್ಟಿಗೆ ಹೋಗ್ತಾರೆ. ಈ ಕಾಂಗ್ರೆಸ್ ಬಿಜೆಪಿಗೆ ಯಾರು ಬರ್ತೀವಿ ಕೊಟ್ಟಿ? ನಾವು ಎಲ್ಲ ನಮ್ಮ ಜನತಾ ಪರಿವಾರ ಟೀಮೇ ಇದೆ ಅಲ್ಲೇ. ಅದಕ್ಕೆ ನಮ್ಮೊಂಥರ ಪ್ರೊಡಕ್ಷನ್ ಫ್ಯಾಕ್ಟ್ರಿ ಆಗಿ ಬಂದ ನಮಗೂ ಏನಲ್ಲ, ಬೇರೆ ಅಂಶ ಇಲ್ಲ, ಆಗ್ಬಿಡಪ್ಪ ಪ್ರೊಡಕ್ಟ್ ಮಾಡ್ಕೊಳ್ತೀವಿ, ನಮ್ಮ ಏನು ಊರುಗಳು ಮೇಲೋ ಮೇಲೆ ಅನ್ನೋದು ನಮ್ಮ ಪರಿಸ್ಥಿತಿ ಆಗಿದೆ. ಈ ಜನರ ಅನಿಸಿಕೆ ಏನಂದ್ರೆ ನೀವು ಸುಲಭದಲ್ಲೇ ಎಲ್ಲ ಕೈ ಬಿಟ್ಬಿಟ್ರಿ, ಅದು ಕೈ ಬಿಟ್ಕೊಟ್ಬಿಟ್ರಿ ಕೆಲವು ತಪ್ಪ ನಾವು ಒಪ್ಕೋತೇವೆ. ಸುಲಭದಲ್ಲೇ ಅಲ್ಲ, ಕೆಲವು ಜನರಿಗೆ ಭಾವನೆ ಹೆಂಗ್ ಬಂದಂತಂದ್ರೆ ಇವತ್ತು ಒಂದು ಪಾರ್ಟಿ ಹೋದಾಗ ನಾಳೆ ಅಧಿಕಾರ ಕೊಡ್ಬೇಕು ಅಂತ ಭಾವನೆ ಬಂದ್ಬಿಡೋದು. ಹಿಂಗಾಗಿ ಕೆಲವು ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೆ ಹಿಂದಿನ ವೈಭವ ಏನು ಮರಳುತ್ತದ? ಮತ್ತೆ 100% 2023 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಯಾವಾಗ? ನಂತರ ಕುಮಟಾ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ ಸೋನಿ ಮಾತನಾಡಿ, ಶಾಸಕ ದಿನಕರ್ ಶೆಟ್ಟಿ ಅವರು ಜೆಡಿಎಸ್ ಬಿಟ್ಟು ಹೋದರೂ ಕೂಡ ಕುಮಟಾದಲ್ಲಿ ಜೆಡಿಎಸ್ ಶಕ್ತಿ ಕಳೆಗೊಂದಿಲ್ಲ. ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕುಮಟಾದಲ್ಲಿ 4 ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜೆಡಿಎಸ್ ಪಕ್ಷದವರು ಆಗಿದ್ದಾರೆ. ಶಾಸಕರು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಕುಮಟಾದಲ್ಲಿ 18 ಗ್ರಾಮ ಪಂಚಾಯತ್ನಲ್ಲಿ ಅಧಿಕಾರ ಹಿಡಿಯುತ್ತದೆ ಎಂದು ಭವಿಷ್ಯ ನುಡಿದಿದ್ರು. ನಂತರ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಂತರ ಅವರ ಲೆಕ್ಕಾಚಾರ ತಲೆಕೆಳಗಾಗಿದೆ ಎಂದು ಹೇಳಿದ್ರು. 25 ಪಂಚಾಯತ್ ತಾನೇ ಮಾಡ್ತಿದ್ದೀನಿ ಅಂತ ಅವರು, ಕೊನೆಗೆ 10 ಪಂಚಾಯತ್ ಬೆಳಿಬೇಕಾಯ್ತು. ಜೆಡಿಎಸ್ ಅವರು ಇಲ್ಲಿ ಅಸ್ತಿತ್ವ ನಿಂತ್ಕೊಂಡಿದ್ದಾರೆ.
ಇದೇ ವೇಳೆ ಕೆಎಸ್ಆರ್ಟಿಸಿ ನೌಕರರು ತಮ್ಮ ವಿವಿಧ ಬೇಡಿಕೆಗಳಿಗೆ ಸರ್ಕಾರ ಸರಿಯಾಗಿ ಸ್ಪಂದನೆ ನೀಡುತ್ತಾ ಇಲ್ಲ. ಈ ಬಗ್ಗೆ ಜೆಡಿಎಸ್ ಪಕ್ಷವು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಕೆಎಸ್ಆರ್ಟಿಸಿ ನೌಕರರ ಸಮಸ್ಯೆಗೆ ಧ್ವನಿಯಾಗಬೇಕು ಎಂದು ಜೆಡಿಎಸ್ ರಾಜ್ಯ ಮುಖಂಡರಾದ ಎನ್ಎಚ್ ಕೋನರೆಡ್ಡಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಎನ್ಎಚ್ ಕೋನರೆಡ್ಡಿ ಅವರು ಸರ್ಕಾರ ಸುಖಾಸುಮ್ಮನೆ ನೌಕರರ ಪ್ರತಿಭಟನೆಯನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡ್ತಾ ಇದೆ. ಅವರಿಗೆ ವರ್ಗಾವಣೆಯನ್ನ ಮಾಡಿ ಸುಖಾಸುಮ್ಮನೆ ಅವರಿಗೆ ತೊಂದರೆಯನ್ನ ಕೊಡ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಹಾಗೂ ಸಾರಿಗೆ ಸಚಿವರಿಗೆ ತಾಯಿ ಹೃದಯ ಇದ್ರೆ ನೌಕರರನ್ನ ಕರೆದು ಅವರ ಸಮಸ್ಯೆಗಳನ್ನ ಬಗೆಹರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರು ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಶಿಭೂಷಣ್ ಹೆಗಡೆ, ಭಾಸ್ಕರ್ ಪಡಗಾರ್, ಜಿಕೆ ಪಡಗಾರ್, ಇನಾಯತ್ತುಲ್ಲಾ ಸಾಬಂದ್ರಿ, ಕುಮಟಾದ ಜೆಡಿಎಸ್ ಘಟಕದ ತಾಲೂಕು ಅಧ್ಯಕ್ಷರಾದ ಸಿಜೆ ಹೆಗಡೆ ಸೇರಿದಂತೆ ಅನೇಕ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.